हाय हेलो फ्रेंड्स, लक्ष्मी अडुगेगे स्वागत। इवत्तु नानु निमगे तुंबा टेस्टियागि काबुल कडलेकाळुस्लि हेगे माडोदु अंत तोरिस्कोड्तिदिनि। काबुल कडलेकाळल्लि हेल्थ बेनिफिट्स तुंबाने इदे, इदु आरोग्यक्के तुंबाने ओळ्ळेदु फ्रेंड्स। इदन्न हेगे माडोदु अंत नोडोण बन्नि। बेकागिरो इंग्रीडियंट्स बंदु काबुल कडलेकाळन्न नानिल्लि 2 कप अष्टु रात्रि नेनेसिट्टिद्दे नीरल्लि इवाग बेळगे अदन्न पल्य माडक्के अंत तगोंडिदिनि। अरिशिण, जीरिगे, उप्पु, कोत्तमिरि सोप्पु, ಸಾಸಿವೆ, ಈರುಳ್ಳಿ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ನಾನಿಲ್ಲಿ ತೊಗೊಂಡಿದ್ದೀನಿ। ಮತ್ತು ಒಗ್ಗರಣೆಗೆ ಅಂತ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಇಂಗ್ ತೊಗೊಂಡಿದ್ದೀನಿ। ಇಲ್ಲಿ ನಾನು 2 ಕಪ್ಪಷ್ಟು ನೀರನ್ನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಕಪ್ಪಷ್ಟು ನಾನಿಲ್ಲಿ ಕಾಬೂಲ್ ಕಡಲೆಕಾಳನ್ನು ಬೇಯಿಸೋಕ್ಕೆ ಅಂತ ಹಾಕ್ಕೊಂಡಿದ್ದೀನಿ। 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ಇದಕ್ಕೆ। ಇವಾಗ ಇದನ್ನು ನೀರಲ್ಲಿ ಬೇಯಿಸ್ಕೊಳ್ಳೋಣ, ಕುಕ್ಕರಲ್ಲಿ 4 ವಿಷಲ್ ಕೂಗಿಸ್ಕೊಳ್ಳೋಣ ಇದನ್ನು। ಇವಾಗ ನಾನಿಲ್ಲಿ ಒಗ್ಗರಣೆಗೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸಾಸಿವೆ ಹಾಕಿದ್ದೀನಿ 1/2 ಸ್ಪೂನಷ್ಟು। ಇವಾಗ ಇದು ಚಿಟಪಟ ಅಂತಿದೆ, ಇವಾಗ ನಾನಿಲ್ಲಿ 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂತಿದ್ದೀನಿ, ಇಂಗನ್ನು ಹಾಕ್ಕೊಂಡಿದ್ದೀನಿ 1/2 ಸ್ಪೂನ್ಗಿಂತ ಕಡಿಮೆ, ಮತ್ತು ನಾನಿಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ। ಇದನ್ನು ಫ್ರೈ ಮಾಡ್ಕೊಳ್ಳೋಣ। ಇವಾಗ ನನಗೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ। ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಇವಾಗ ಆ್ಯಡ್ ಮಾಡಿದ್ದೀನಿ, ಕಾಬೂಲ್ ಕಡಲೆಕಾಳು ಬೇಯಿಸ್ಬೇಕಂದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ। ನಾನಿಲ್ಲಿ ಅರಿಶಿನ, ಒಣಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇವಾಗ ನಾನು ಇದಕ್ಕೆ ಈರುಳ್ಳಿ ಸ್ವಲ್ಪ ಬೆಂದಿದೆ ಅನ್ನೋವಾಗ ನಾನು ಕಾಬೂಲ್ ಕಡಲೆಕಾಳನ್ನ ಆ್ಯಡ್ ಮಾಡಿದ್ದೀನಿ। ಇದೊಂದು 4 ವಿಷಲ್ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಾಬೂಲ್ ಕಡಲೆಕಾಳನ್ನು। ಇದಕ್ಕೆ ಇವಾಗ ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ। ಇದು ದೇವ್ರ ನೈವೇದ್ಯಕ್ಕೆ ಮತ್ತು ಮನೆಯಲ್ಲಿ ಊಟದ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು। ಥ್ಯಾಂಕ್ ಯು ಫ್ರೆಂಡ್ಸ್, ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।